ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಯುಗಾದಿ ಬಳಿಕ ಈಗ ದಸರಾದಲ್ಲೂ ಕೂಡ ಹಲಾಲ್ ವರ್ಸಸ್ ಜಟ್ಕಾ ಕಟ್ ದಂಗಲ್ ಹಲಾಲ್ ಫ್ರೀ ದಸರಾ ಆಚರಣೆಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ ಹಿಂದೂ ಜನಜಾಗೃತಿ ಸಮಿತಿಯಿಂದ ಮತ್ತೊಮ್ಮೆ ಕ್ಯಾಂಪೇನ್ ಯುಗಾದಿ ಸಂದರ್ಭದಲ್ಲೂ ಕೂಡ ಹಲಾಲ್ ವರ್ಸಸ್ ಜಟ್ಕಾ ಕಟ್ ದಂಗಲ್ ಎದ್ದಿತ್ತು ಅದಾದ್ಮೇಲೆ ಈಗ ಮತ್ತೆ ಹಲಾಲ್ ಫ್ರೀ ದಸರಾ ಆಚರಣೆಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದು ಮತ್ತೊಮ್ಮೆ ಕ್ಯಾಂಪೇನ್ ನಡೆಸೋದಕ್ಕೆ ಮುಂದಾಗಿವೆ ಹಿಂದೂ ಜನಜಾಗೃತಿ ಸಮಿತಿ ಆಯುಧ ಪೂಜೆ ಸಂದರ್ಭದಲ್ಲಿ ಕೋಳಿ ಬಲಿ ಕೊಡ್ತೇವೆ ಸಂವಿಧಾನ ಗೌರವಿಸದವರ ಬಳಿ ಮಾಂಸ ಖರೀದಿ ಬೇಡ ದೇಶ ವಿರೋಧಿ ಕಾರ್ಯಕ್ಕೆ ಹಣ ವಿನಿಯೋಗ ಆಗ್ತಾ ಇದೆ ಎನ್ನುವ ಆರೋಪ ಇದೆ ಜಟ್ಕಾ ಕಟ್ ಆಗಿರೋ ಮಾಂಸವನ್ನೇ ಖರೀದಿಸಿ ಅಂತ ಕ್ಯಾಂಪೇನ್ ಆರಂಭಿಸಿದ್ದಾರೆ ನವರಾತ್ರಿಯ ನಂತರ ಆಯುಧ ಪೂಜವನ್ನ ನಾವೆಲ್ಲ ಹಿಂದೂಗಳು ಆಚರಣೆ ಮಾಡುತ್ತೇವೆ ಅದೇ ರೀತಿ ಅದೇ ದಿನ ಸಾಮಾನ್ಯವಾಗಿ ಮಾಂಸಹಾರ ಭೋಜನ ಮಾಡುವಂತದ್ದು ಪದ್ಧತಿ ಇದೆ ಈ ಸಂದರ್ಭದಲ್ಲಿ ನಾವು ಹಿಂದೂ ಸಮಾಜಕ್ಕೆ ಒಂದು ವಿಶೇಷ ಆಹ್ವಾನವನ್ನ ಮಾಡುತ್ತಾ ಇದ್ದೇವೆ ನಾವು ಈ ಬಾರಿ ಹಲಾಲ್ ಫ್ರೀ ದಸರಾವನ್ನ ಆಚರಣೆ ಮಾಡಬೇಕಾಗಿದೆ ಹಲಾಲ್ ಮಾಂಸವನ್ನ ಖರೀದಿ ಮಾಡಬಾರದು ಅದರ ಬದಲಾಗಿ ಹಿಂದೂ ಜಟ್ಕಾ ಪದ್ಧತಿಯಲ್ಲಿ ಮಾಡಿದಂತ ಮಾಂಸವನ್ನ ಖರೀದಿ ಮಾಡಬೇಕು ಯಾಕೆಂದ್ರೆ ಹಲಾಲ್ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹಣದಿಂದ ಇವತ್ತು ದೇಶ ವಿರೋಧಿ ಚಟುವಟಿಕೆ ಭಯೋತ್ಪಾದನೆ ಚಟುವಟಿಕೆಗಳ ಹಣ ವಿನಿಯೋಗ ಆಗ್ತಾ ಇದೆ ಹಲಾಲ್ ಪ್ರಮಾಣ ಪತ್ರ ಇದಕ್ಕೆ ಸರ್ಕಾರದ ನ್ಯಾಯಾಲಯದ ಕಾನೂನಿನ ಮಾನ್ಯತೆ ಇಲ್ಲ ಹಾಗಾಗಿ ದಸರಾ ಹಬ್ಬದ ದಿನ ಯಾವುದೇ ವ್ಯಾಪಾರವನ್ನ ವಹಿವಾಟನ್ನ ಈ ದೇಶದ ಕಾನೂನು ಈ ದೇಶದ ಸಂವಿಧಾನಕ್ಕೆ ಯಾರು ಗೌರವವನ್ನ ನೀಡುವುದಿಲ್ಲವೋ ಅವರ ಜೊತೆಗೆ ಬೇಡ ಹಿಂದೂಗಳ ಜೊತೆಗೆ ಹಿಂದೂಗಳ ಹಬ್ಬವನ್ನ ಆಚರಣೆ ಮಾಡುವ ಹೇಳುವ ಆಹ್ವಾನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ